ಶುಭೋದಯ ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು 7ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಚಗಳಿ ಇರುವೆ ಅಂತಕ್ಕಂತಹ ಗದ್ಯಪಾಠ ಬೋಧಿಸಲಿದ್ದೇನೆ. ಇರುವೆ ಅಂತಂದಾಗ ನಮ್ಮೆಲ್ಲರಿಗೂ ಸಹಜವಾಗಿ ನೆನಪಿಗೆ ಬರುವುದು ನಮ್ಮ ಮನೆಯಲ್ಲಿರ್ತಕ್ಕಂತಹ ಸಕ್ಕರೆ ಡಬ್ಬೆ ಇರ್ಬೋದು, ಅಥವಾ ಬೆಲ್ಲದ ಪಾತ್ರೆ ಇರ್ಬೋದು, ಅಥವಾ ಮತ್ತಾದ್ರೂ ಸಿಹಿ ತಿಂಡಿ ತೀರ್ಥಗಳಿರ್ಬೋದು. ಅವುಗಳಿಗೆ ಸಹಜವಾಗಿಯೇ ಇರುವೆಗಳು ಬಂದು ಅಲ್ಲಿ ಮೆತ್ಕೊಳ್ತಕ್ಕಂಥದ್ದು ತಾವು ನೋಡಿಯೇ ನೋಡಿರ್ತೀರಿ. ಹೀಗಾಗಿ ಇರುವೆಗಳು ನಮ್ಮ ಬದುಕಿನಲ್ಲಿ, ನಮ್ಮ ಮನೆಯಲ್ಲಿ ಹಾಸು ಹೊಕ್ಕಾಗಿ ಪ್ರತಿನಿತ್ಯದ ಒಂದು ಅವು ಕೀಟಗಳಾಗಿವೆ ಅಂತಕ್ಕಂಥದ್ದಕ್ಕೆ ಎರಡು ಮಾತು ಇಲ್ಲ. ಮಕ್ಕಳೇ, ಈ ಇರುವೆಗಳು ಎಷ್ಟು ಪ್ರಕಾರದ್ದಿವೆ ಅಂತಂದಾಗ ನಮಗೆ ಬಹಳ ಒಂದು 2, 3, 4 ಪ್ರಕಾರದ್ದು ನಾವು ನೋಡಿರ್ತೇವೆ. ಆದರೆ ಅವು ಅನೇಕ ಪ್ರಕಾರದ್ದು ಇರುವೆಗಳಿವೆ, 100 ಪ್ರಕಾರದ ಇರುವೆಗಳು ಇವೆ ಅಂಥೇಳಿ ಬಲ್ಲವರು ಹೇಳ್ತಾರೆ. ಅದರಲ್ಲಿಯೂ ಈ ಚಗಳಿ ಇರುವೆ ಅಂತಕ್ಕಂಥದ್ದು ಇದು ವಿಶೇಷವಾದಂಥ ಇರುವೆಗಳು, ಭಾಳ ಗಟ್ಟಿ ಧೈರ್ಯವಂತ ಇರುವೆಗಳು. ಇವು ಮಲೆನಾಡಿನ ಪ್ರದೇಶದಲ್ಲಿ ಇರ್ತವೆ ಅಂತಕ್ಕಂಥದ್ದು ಇಲ್ಲಿ ಲೇಖಕರು ನಮಗೆ ಸಹಜವಾಗಿ ಹೇಳ್ತಾ ಇದ್ದಾರೆ. ಮಕ್ಕಳೇ, ಈ ಒಂದು ಅದ್ಭುತವಾದಂತಹ ಚಗಳಿ ಇರುವೆ ಅಂತಕ್ಕಂತಹ ಪಾಠ ಬರೆದಿರತಕ್ಕಂತಹ ಮಹಾನ್ ಕವಿ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ರಾಷ್ಟ್ರಕವಿಯಾಗಿರ್ತಕ್ಕಂತಹ ಕುವೆಂಪು ಅವರ ಪುತ್ರ ಪೂರ್ಣಚಂದ್ರ ತೇಜಸ್ವಿ. ಕುವೆಂಪು ಅವರ ಹೆಸರು ಕೇಳಲಾರದವರು ಬಹುತೇಕ ಯಾವ ಕನ್ನಡಿಗರೂ ಇರಲಿಕ್ಕೇ ಇಲ್ಲ. ಯಾಕೆ ಅಂತಂದರೆ ಕುವೆಂಪು ಅವರು ರಾಷ್ಟ್ರಕವಿ, ನಮ್ಮೆಲ್ಲರ ಆರಾಧ್ಯ ಕವಿ, ಋಷಿಕವಿ, ಮಹಾನ್ ಕವಿ. ಕುವೆಂಪು ಅವರು ನನಗೆ ಗೊತ್ತಿಲ್ಲ ಅಂತ ಯಾರಾದರೂ ಕನ್ನಡಿಗರು ಹೇಳಿದ್ರು ಅಂತಂದರೆ ಆತ ಕನ್ನಡಿಗನೇ ಅಲ್ಲ ಅಂಥೇಳಿ ನಾನು ಘಂಟಾಘೋಷವಾಗಿ ಹೇಳಬಲ್ಲೆ. ಈಗ ಪೂರ್ಣಚಂದ್ರ ತೇಜಸ್ವಿಯವರ ಒಂದು ಸಂಕ್ಷಿಪ್ತ ಪರಿಚಯ ಅಂತಂದರೆ, ಇವರು 1938 ಸೆಪ್ಟೆಂಬರ್ 8 ಶಿವಮೊಗ್ಗದಲ್ಲಿ ಜನಿಸಿದರು. ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡದಲ್ಲಿ ಅವರು ಸ್ನಾತಕೋತ್ತರ ಪದವಿ ಪಡೆದು ಮಂಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ ನೆಲೆಸಿದರು. ಸ್ನಾತಕೋತ್ತರ ಅಂತಂದರೆ MA, ಪೋಸ್ಟ್ ಗ್ರ್ಯಾಜುಯೇಷನ್. ಅದಕ್ಕೆ ಅವರು ತಮ್ಮ ಸ್ನಾತಕೋತ್ತರ ಪದವಿಯಾದ ನಂತರ ಅವರು ಮೂಡಿಗೆರೆಯಲ್ಲಿ ಬಂದು, ಮಂಗಳೂರು ಜಿಲ್ಲೆಯ ಚಿಕ್ಕಮಗಳೂರಿನಲ್ಲಿ, ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ ಬಂದು ಅವರು ನೆಲೆಸಿದರು. ಅವರಿಗೆ ತೋಟಗಾರಿಕೆ, ಛಾಯಾಗ್ರಹಣ, ಬರವಣಿಗೆ, ಚಿತ್ರಕಲೆ ತೇಜಸ್ವಿಯವರ ಹವ್ಯಾಸಗಳಾಗಿದ್ದವು. ಭಾಳ ಆಶ್ಚರ್ಯಕರವಾದದ್ದು, ಅವರು ಕೇವಲ ಕವಿ ಮಾತ್ರವಲ್ಲ, ಅವರ ಪುಸ್ತಕಗಳನ್ನು ನೀವು ಓದ್ರಿ ಅಂತಂದ್ರೆ ಗೊತ್ತಾಗ್ತದೆ ಅವರ ಮಾನಸಿಕ ತುಡಿತ ಹೇಗಿತ್ತು ಅಂತಕ್ಕಂಥದ್ದು. ಎಲ್ಲದರಲ್ಲಿಯೂ ಕೈ ಆಡಿಸಿದ್ದಾರೆ ಅವರು. ಅವರ ಹವ್ಯಾಸ, ಓರ್ವ ಹವ್ಯಾಸಿ ತೋಟಗಾರಿಕೆ, ಮತ್ತು ಅವರ ಛಾಯಾಗ್ರಹಣ, ಅದ್ಭುತವಾದಂತಹ ಈ ಫೋಟೋಗ್ರಾಫಿ ಅಂತೇನು ಹೇಳ್ತೇವಲ್ಲ ಅದು, ಇನ್ನು ಬರವಣಿಗೆ ಅಂತೂ ಇದ್ದೇ ಇದೆ. ಅದರ ಜೊತೆಗೆ ಚಿತ್ರಕಲೆಯೂ ಕೂಡ ಅವರಿಗೆ ಒಂದು ಅತ್ಯಂತ ಹವ್ಯಾಸವಾಗಿತ್ತು, ಪ್ರೀತಿಯ ಹವ್ಯಾಸವಾಗಿತ್ತು ಅಂಥೇಳಿ ನಾವು ಹೇಳಬಹುದಾಗಿದೆ. ಇನ್ನು ಕಥೆ ಬರೆಯುವುದು, ಕವಿತೆ, ನಾಟಕ, ಕಾದಂಬರಿ, ವೈಚಾರಿಕ ಲೇಖನಗಳು, ಪರಿಸರ, ಶಿಕಾರಿ ಸಂಬಂಧಿತ ಬರೆಹಗಳು, ಇತಿಹಾಸ, ತತ್ವಜ್ಞಾನ, ಮಾನವಶಾಸ್ತ್ರ, ಅರ್ಥಶಾಸ್ತ್ರ, ವಿಜ್ಞಾನ, ಹೀಗೆ ಹಲವಾರು ಕೃತಿಗಳ ರಚನೆಯನ್ನು ಮಾಡಿದ್ದಾರೆ. ನಾವು ಈ ಅವರು ಬರೆದಿರತಕ್ಕಂಥ ವಿವಿಧ ಪ್ರಕಾರಗಳನ್ನು ನೋಡ್ತಾ ಹೋಗಿದರೆ ಮತ್ತೆ ನಮಗೆ ಅದೇ ಮಾತು ಬರ್ತದೆ, ಆಡು ಮುಟ್ಟದ ಸೊಪ್ಪಿಲ್ಲ, ತೇಜಸ್ವಿಯವರು ಬರೆಯದ ವಿಷಯವಿಲ್ಲ ಅಂತಕ್ಕಂಥದ್ದೇ. ನಾವು ಮತ್ತೆ ನಮ್ಮ ಹಳೆಯ ಗಾದೆ ಮಾತಿಗೆ ಹೋಗಬೇಕಾಗ್ತದೆ. ಇನ್ನು ಅವರು ರಚಿಸಿರ್ತಕ್ಕಂಥ ಅತ್ಯಂತ ಪ್ರಸಿದ್ಧವಾದಂತಹ ಗ್ರಂಥಗಳು ಬಹುತೇಕ ಎಲ್ಲವೂ ಪ್ರಸಿದ್ಧವಾಗಿವೆ. ಅದರಲ್ಲಿಯೂ ಈ ಕೆಲವೊಂದು ಗ್ರಂಥಗಳೇನಿವೆಯಲ್ಲ, ಕರ್ವಾಲು, ಅಬಚೂರಿನ ಪೋಸ್ಟ್ ಆಫೀಸ್, ಚಿದಂಬರ ರಹಸ್ಯ, ಕಿರುಗೂರಿನ ಗಯ್ಯಾಳಿಗಳು, ತವರ್ನ ಕಥೆ, ಜುಗಾರಿ ಕ್ರಾಸ್, ಮಾಯಾಲೋಕ, ಪರಿಸರದ ಕಥೆ, ಅಲೆಮಾರಿಯ ಅಂಡಮಾನ್ ಮತ್ತು ಮಹಾನದಿ ನೈಲ್, ಅಣ್ಣನ ನೆನಪು, ಇಂಥ ಇನ್ನೂ ಅನೇಕ ಗ್ರಂಥಗಳನ್ನು ಅವರು ಶ್ರೀಯುತರು ರಚಿಸಿದ್ದಾರೆ. ತೇಜಸ್ವಿಯವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿಗಳು ದೊರಕಿವೆ. ಇನ್ನು ಇನ್ನೊಂದು ವಿಶೇಷ ನಾನು ಹೇಳಬೇಕು ಅಂತಂದರೆ, ಇವರ ಅನೇಕ ಗ್ರಂಥಗಳು ಚಲನಚಿತ್ರಗಳಾಗಿಯೂ ಕೂಡ ಮಾರ್ಪಟ್ಟಿವೆ. ಅವು ಬಹಳಷ್ಟು ಯಶಸ್ಸನ್ನು ಕೂಡ ಗಳಿಸಿವೆ. ಬಹಳ ವಿಭಿನ್ನವಾದಂಥ ಚಲನಚಿತ್ರಗಳು ಅವು ಆಗಿವೆ. ಮಕ್ಕಳೇ, ಅವರ ಸಮಗ್ರ ಸಾಹಿತ್ಯಕ್ಕೆ ಪಂಪ ಪ್ರಶಸ್ತಿ ದೊರಕಿದೆ. ಇನ್ನು ಶ್ರೀಯುತರಿಗೆ
ಇನ್ನೂ ಏನೇನೋ ದೊರೆಯಬಹುದಾಗಿತ್ತು, ಯಾವುದೋ ಕಾರಣಕ್ಕಾಗಿ ದೊರೆಯಲಿಲ್ಲ. ಇನ್ನೂ ಹಲವು 10 ಪ್ರಶಸ್ತಿಗಳು ಅವರಿಗೆ ಬರಬೇಕಾಗಿತ್ತು, ಅವು ಯಾವ ಕಾರಣಕ್ಕೂ ಬರಲಿಲ್ಲ ಅಂತ ಹೇಳ್ತಾ ನಮ್ಮಿಂದ ಪೂರ್ಣಚಂದ್ರ ತೇಜಸ್ವಿಯವರು 5 ಏಪ್ರಿಲ್ 2007 ಅಗಲಿದರು ಅಂಥೇಳಿ ಹೇಳ್ತಾ ಇದ್ದೇನೆ. ಮಕ್ಕಳೇ, ಈ ಚಗಳಿ ಇರುವೆ ಇದು ಒಂದು ವಿಶೇಷವಾದಂಥ ಪಾಠ. ಯಾಕೆ ಅಂತಂದರೆ, ನಾವು ಅನೇಕ ಪಾಠಗಳನ್ನು ಕಥೆಯ ರೂಪದಲ್ಲಿ ಓದ್ತೇವೆ, ಅಥವಾ ಕವಿತೆಗಳನ್ನು ಹಾಡುಗಳನ್ನು ನಾವು ಪದ್ಯದ ರೂಪದಲ್ಲಿ ಓದ್ತೇವೆ, ಕಾವ್ಯದ ರೂಪದಲ್ಲಿ. ಇನ್ನು ಕೆಲವೊಂದು ಘಟನೆಗಳು, ಜೀವನ ಚರಿತ್ರೆಗಳು ಮತ್ತು ಎಲ್ಲ ಅನೇಕ ಸಂಗತಿಗಳನ್ನು ವಿಭಿನ್ನವಾಗಿ ಓದ್ತಾ ಇದ್ದರೆ ಈ ಇರುವೆಗಳನ್ನು ಕುರಿತು ಏನು ಹೇಳುವುದಿದೆಯಪ್ಪ ಅಂತೊಮ್ಮೆ ನಮ್ಮ ಮನಸ್ಸಿನೊಳಗೆ ಬಂದು ಹೋಗ್ತದೆ. ಈ ಇರುವೆಗಳು ಕೂಡ ನಮಗೆ ಪಾಠಕ್ಕೆ ಬೇಕಾಗಿತ್ತಾ ಅಂತ ಅನ್ನಿಸ್ಬಿಡ್ತದೆ. ಮಕ್ಕಳೇ, ನಮ್ಮ ಪರಿಸರ ಹೀಗಿದೆ, ಪರಿಸರಕ್ಕೆ ಪೂರಕವಾದಂತಹ ಅನೇಕ ಸಂಗತಿಗಳಿವೆ, ಮಾರಕವಾದದ್ದು ಅನೇಕ ಸಂಗತಿಗಳಿವೆ. ಸಾಧಕ ಬಾಧಕಗಳನ್ನು ನಾವು ತಿಳಿದುಕೊಳ್ಳಲೇಬೇಕು. ಈ ಪುಟ್ಟ ಇರುವೆ ಅದರ ಜೀವನ ಹೇಗೆಲ್ಲ ಇರ್ತದೆ, ಅದರ ಬದುಕು ಯಾವ ರೀತಿಯೆಲ್ಲ ಇರ್ತದೆ, ಅದು ಯಾವ ರೀತಿಯಾಗಿ ಪರಿಸರಕ್ಕೆ ಪೂರಕವಾಗಿರ್ತದೆ ಮತ್ತು ತಮ್ಮನ್ನು ತಾವು ಹೇಗೆ ರಕ್ಷಣೆ ಮಾಡಿಕೊಳ್ತವೆ, ಅದೂ ಅಲ್ಲದೆ ತನ್ನ ಪರಿವಾರವನ್ನು ಹೇಗೆ ಅದು ಸಂಭಾಳಿಸಿಕೊಂಡು ಹೋಗ್ತದೆ ಅಂತಕ್ಕಂಥ ಎಲ್ಲ ಸಂಗತಿಗಳು ಒಂದು ಪುಟ್ಟ ಈ ಇರುವೆಯ ಕಥೆ ಅಂತ ಹೇಳೋಂಗಿಲ್ಲ. ನಾನು ಇರುವೆಯ ಲೇಖನದಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರತಕ್ಕಂಥದ್ದು ಅತ್ಯದ್ಭುತವಾಗಿದೆ. ಮಕ್ಕಳೇ, ಈ ಪಾಠವನ್ನು ಓದ್ತಾ ಓದ್ತಾ ಹೋದಾಗ ಕೊನೆಯಲ್ಲಿ ನಮಗೇನು ಅನ್ನಿಸ್ತು ಅಂತಂದರೆ, ಏನಪ್ಪ ಇರುವೆ ಕೂಡ ಇಷ್ಟೆಲ್ಲ ತನಗಾಗಿ ಮಾಡಿಕೊಂಡಿದೆಯಾ, ಹಾಗಾದರೆ ಮನುಷ್ಯರಾಗಿರ್ತಕ್ಕಂಥವ್ರು ನಾವು ಹೇಗೆಲ್ಲ ಬದುಕಬೇಕು ಅಂತಕ್ಕಂಥ ಅನೇಕ ಸಂಗತಿಗಳು ನಮ್ಮ ಮಿದುಳಿಗೆ ಬಂದು ಹೋಗ್ತವೆ. ಈಗ ನಾನು ಏನು ಮಾಡ್ತಾ ಇದ್ದೇನೆ ಅಂತಂದರೆ, ಪ್ರವೇಶ ಅನ್ನೋ ಕುರಿತು ನಾನು ನಿಮಗೆ ಬೋಧಿಸ್ತಾ ಹೋಗ್ತೇನೆ. ಪ್ರವೇಶ ಅಂತಂದರೆ ಈ ಪಾಠವನ್ನು ನಾವು ಹೇಗೆ ಒಳಗಡೆಗೆ ಸೇರಬೇಕು, ಆರಂಭ ಅಂತಂದಂಗೆ ಈ ಪಾಠದ ಒಳಗಡೆಗೆ ನಾವು ಹೇಗೆ ಸೇರಬೇಕು ಅಂತಕ್ಕಂಥದ್ದು ಪಾಠದ ಆರಂಭ ಅಂತೇಳಿ ಹೇಳ್ಬೋದು. ನೋಡಿರಿ, ಕನ್ನಡದ ಪ್ರಖ್ಯಾತ ಸಾಹಿತಿಯಾಗಿರ್ತಕ್ಕಂಥ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಪ್ರಸಿದ್ಧ ಮಿಲೇನಿಯಂ ಸರಣಿಯ ಪುಸ್ತಕಗಳಲ್ಲಿ 5ನೇ ಪುಸ್ತಕ, ಆ 5ನೇ ಪುಸ್ತಕ ಯಾವುದು ಅಂತಂದರೆ ನೆರೆಹೊರೆ ಗೆಳೆಯರು ಅಂಥೇಳಿ ಆ ಪುಸ್ತಕದ ಹೆಸರು. ಅದರಲ್ಲಿ ಒಂದು ಲೇಖನ ಇದೆ, ಬರೆಹ ಇದೆ, 3 ಇರುವೆಗಳು ಅಂಥೇಳಿ. ಇದರಲ್ಲಿ ತೇಜಸ್ವಿಯವರು ಒಂದು ಪ್ರಸಂಗವನ್ನು ಚಗಳಿ ಇರುವೆಯನ್ನು ಕುರಿತಾಗಿ ಬರೆದಿದ್ದಾರೆ. ಮೂಲಕೃತಿ ನೆರೆಹೊರೆಯವರು, ಅದರಲ್ಲಿ ಒಂದು ಬರಹ, 3 ಬರಹಗಳಿವೆ. 3 ಬರಹಗಳಲ್ಲಿ ಮೊದಲನೇದ್ದು, 2ನೇದ್ದು ಮತ್ತು 3ನೇದ್ದು, ಅದರಲ್ಲಿ ಒಂದು ಇದೆ 3 ಇರುವೆಗಳು ಅಂತಕ್ಕಂಥದ್ದು. ತೇಜಸ್ವಿಯವರ ಈ 3 ಇರುವೆಗಳಲ್ಲಿ ಒಂದು ಭಾಗ ಚಗಳಿ ಇರುವೆ. ಅಲ್ಲಿ ಬಹಳ ಚೆಂದ ಹೇಳ್ತಾರೆ ಅವರು, ಈ ಸನ್ನಿವೇಶ ನೋಡಿರಿ ಹೇಗಿದೆ. ಒಂದು ದಿನ ನಾನು ಅಂತಂದರೆ ತೇಜಸ್ವಿಯವರು, ಒಂದು ದಿನ ನಾನು ನನ್ನ ತಮ್ಮ ಚೈತ್ರ, ತಮ್ಮನ ಹೆಸರು ಚೈತ್ರ ಅಂತಿದೆ, ಮೈಸೂರಿನಲ್ಲಿ ಮನೆಯ ಮುಂದೆ ಇದ್ದ ಪನ್ನೇರಲು ಮರ ಹತ್ತಿ ಹಣ್ಣುಗಳಿವೆಯೇ ಎಂದು ಹುಡುಕುತ್ತಿದ್ದಾಗ ಇದ್ದಕ್ಕಿದ್ದಂತೆ ಇರುವೆಗಳ ದಂಡು ನಮ್ಮ ಮೇಲೆ ಎರಗಿತು. ಮರದ ಮೇಲೆ ಎಲ್ಲಿಂದ ಬಂತು ಇರುವೆ ಎಂದು ಅತ್ತಿತ್ತ ನೋಡಿದೆ. ಕೊಂಬೆಗಳ ಮೇಲೆ ಸಾಲು ಸಾಲಾಗಿ ಕೆಂಪು ಇರುವೆಗಳು ನಮ್ಮತ್ತ ನುಗ್ಗುತ್ತಿದ್ದವು. ಭಾಳ ಚೆಂದಿದೆ ನೋಡ್ರಿ ಹೇಗೆ ಅಂತಂದರೆ, ಈ ಮೈಸೂರಿನ ತಮ್ಮ ಮನೆ ಮುಂದಿರತಕ್ಕಂಥ ಒಂದು ಪನ್ನೀರ್ಲ ಮರ, ಅಲ್ಲಿ ಏನಾದರೂ ಹಣ್ಣುಗಳಿವೆ ಅಂಥೇಳಿ ತಮ್ಮ ಚೈತ್ರನೊಂದಿಗೆ ಇವರು ಅಲ್ಲಿ ಬಂದಿದ್ದಾರೆ, ಮರ ಹತ್ತಿದ್ದಾರೆ. ಮರ ಹತ್ತಿದಾಗ ಅಲ್ಲಿ ಏನಾಗ್ತಾ ಇದೆ ಅಂತಂದರೆ, ಇದ್ದಕ್ಕಿದ್ದಂತೆ ಒಂದು ಇರುವೆಗಳ ದಂಡು, ಅದೇ ಚಗಳಿ ಇರುವೆಗಳ ದಂಡು ಇವ್ರ ಮೇಲೆ ಬಂದು ಅಟ್ಯಾಕ್ ಮಾಡಿಬಿಡ್ತು. ಎಲ್ಲಿಂದ ಬರ್ತಾ ಇವೆ ಇಷ್ಟೊಂದು ಇರುವೆಗಳು ಅಂಥೇಳಿ ಆ ಕಡೆ ಈ ಕಡೆಗೆ ನೋಡ್ತಾ ಇದ್ದಾರೆ, ಎಲ್ಲಿಂದ ಬರ್ತಾ ಇವೆ ಈ ಇರುವೆಗಳು ಅಂತೇಳಿ. ಆಗ ನೋಡಿದ್ರೆ ಒಂದು ದೊಡ್ಡ ದಂಡೆ ಇತ್ತಲ್ಲಿ. ದಂಡು ಅಂತಂದರೆ ಒಂದು ಅರ್ಥದಲ್ಲಿ ಸೈನ್ಯ, ಗೊತ್ತಾ ನಿಮಗೆ? ಹೌದು. ಇನ್ನೊಂದು ಅರ್ಥದಲ್ಲಿ ಗುಂಪು, ದೊಡ್ಡ ಗುಂಪು ಅಥವಾ ದೊಡ್ಡ ಸೈನ್ಯ ಇದ್ದಂಗಿತ್ತು. ಅದು ನಮ್ಮ ಮೇಲೆ ಎರಗಿಬಿಡ್ತು, ಅಟ್ಯಾಕ್ ಮಾಡ್ತು ಅಂತ ಹೇಳ್ತಾರಲ್ಲ, ನಮ್ಮ ಮೇಲೆ ಎರಗಿಬಿಡ್ತು. ಇನ್ನು
ಅತ್ತಿಂದ ಇತ್ತ ನೋಡ್ತಾ ಇದ್ದಾರೆ, ಕೊಂಬೆಗಳ ಮೇಲೆ ಸಾಲು ಸಾಲಾಗಿ ಕೆಂಪು ಇರುವೆಗಳು ನಮ್ಮತ್ತ ನುಗ್ಗುತ್ತಿದ್ದವು. ಅದು ಅಷ್ಟಕ್ಕೆ ಮುಗಿಲಿಲ್ಲ, ಅದೊಂದೇ ಹಿಂಡು ಬರಲಿಲ್ಲ. ಆ ಕಡೆ ಈ ಕಡೆ ಹಿಡಿಕಾಡಿ ನೋಡಿದಾಗ ಕೊಂಬೆಗಳ ಮೇಲೆ ಸಾಲು ಸಾಲಾಗಿ ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದವು, ನಮ್ಮ ಮೇಲೆ ನುಗ್ಗಲಿಕ್ಕೆ ರೆಡಿ ಆಗ್ತಾ ಇದ್ದವು, ನುಗ್ತಾ ಇದ್ದವು. ಅಲ್ಲದೆ ನಮ್ಮ ತಲೆಯ ಮೇಲೆ ಎಲೆಗಳನ್ನೇ ಸುತ್ತಿ ಮಾಡಿದ ದೊಡ್ಡ ಗಂಟಿನಿಂದ ಇರುವೆಗಳು ತುಪ್ಪು ತುಪ್ಪು ಉದುರುತ್ತಿದ್ದವು. ಅವರ ತಲೆಯ ಮೇಲೆ ಮರದಲ್ಲಿ ಹತ್ತಿದಾರಲ್ಲ, ಮರದ ಮೇಲೆ ಹಲವು ಎಲೆಗಳನ್ನು ಗಂಟು ಮಾಡಿಕೊಂಡು, ಹೀಗೆ ಹೀಗೆ ಗಂಟು ಗಂಟು ಮಾಡಿಕೊಂಡು ಅದನ್ನು ಒಳಗೆಲ್ಲ ಇರ್ತವೆ, ಅಲ್ಲಿರ್ತವೆ. ಆನಂತರ ಆ ಗಂಟಿನಿಂದ ಗುಂಪು ತುಪ್ಪು 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 ಅಂತ ತಲೆ ಮೇಲೆ ಒಂದಿಷ್ಟಿಷ್ಟು ಗುಂಪು ಗುಂಪಾಗಿ ಇವರ ತಲೆ ಮೇಲೆ ಬೀಳತೊಡಗಿದವು, ತುಪ್ಪು ತುಪ್ಪು ಎಂದು ಉದುರುತ್ತಿದ್ದವು. ನೋಡಿರಿ, ಶಬ್ದ ಎಷ್ಟು ಚೆಂದ ಬಳಸಿದ್ದಾರೆ, ತುಪ್ಪು ತುಪ್ಪು ಎಂದು ಉದುರುತ್ತಿದ್ದವು. ನಮಗೆ ಏನನ್ನಿಸ್ತದೆ, ತುಪ್ಪು ತುಪ್ಪು ಅಂತಂದ ಕೂಡಲೇ ಹಾಂ ಕರೆಕ್ಟ್, ಇರುವೆಗಳು ನಮ್ಮ ತಲೆ ಮೇಲೆ ಬಿದ್ದಂಥ ಅನುಭವ ಆಗ್ತದೆ. ಅಂದರೆ ಕವಿಗಳು ಎಷ್ಟು ಅಪ್ರಾಪ್ರಿಯೇಟ್, ಎಷ್ಟು ಅಗತ್ಯಪೂರ್ಣವಾದಂಥ, ಎಷ್ಟು ಆ ಒಂದು ಧ್ವನಿಪೂರ್ಣವಾದಂಥ ಪದವನ್ನು ಬಳಸಿದ್ದಾರೆ ಇಲ್ಲಿ, ತುಪ್ಪು ತುಪ್ಪು ಎಂದು ಉದುರುತ್ತಿದ್ದವು. ಇದಕ್ಕೆ ಅನುಕರಣಾವ್ಯಯ ಅಂತಾರೆ ಮಕ್ಕಳೇ. ಅಂದರೆ ಬೀಳುವ ಧ್ವನಿ ಕೇಳದೆ ಹೋದರೂ ಕೂಡ ಗ್ರಹಣಕ್ಕೆ ಬರ್ತದೆ, ಗ್ರಹಿಕೆಗೆ ಬರ್ತದೆ ಇದು. ಆದ್ದರಿಂದ ಇದಕ್ಕೆ ಅನುಕರಣಾವ್ಯಯ, ತುಪ್ಪು ತುಪ್ಪು ಅಂತಕ್ಕಂಥದ್ದು ಅನುಕರಣಾವ್ಯಯ ಅಂತೇಳಿ ಹೇಳ್ತಾರೆ. ಇನ್ನು ಸಾವಿರಾರು ಇರುವೆಗಳು ಇದ್ದುದರಿಂದ ಕಚ್ಚುತ್ತಿದ್ದ ಅವುಗಳನ್ನು ಹೊಸಕಿ ಹಾಕಿ ಮುಯ್ಯಿ ತೀರಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ಒಂದೆರಡಲ್ಲ, ಸಾವಿರಾರು ಇರುವೆಗಳಿವೆ ಅವು. ಒಂದೆರಡು ಇತ್ತಂದ್ರೆ ಪಟ ಪಟ ಒರೆಸಿ ಜಾಡಿಸ್ಕೊಂಡು ಅದನ್ನು ಸಾಯಿಸಿ ಮತ್ತೆ ಮೇಲೆ ಹತ್ತಬೋದಿತ್ತು. ಎಷ್ಟು ಸಾವಿರಾರು ಇರುವೆಗಳು ಅವು ಬಂದಾಗೆ ಬರ್ತಾ ಇವೆ, ಬಂದಾಗೆ ಬರ್ತಾ ಇವೆ. ಹೀಗಾಗಿ ಅವನ್ನು ಹೊಸಕಿ ಹಾಕಲು ಸಾಧ್ಯವಿರಲಿಲ್ಲ. ಕೊಂಬೆಯಿಂದ ಒಂದೇ ಏಟಿಗೆ ಕೆಳಗೆ ಹಾರಿ ಮೈ ಕೈಯೆಲ್ಲ ಮೆತ್ತಿಕೊಂಡು ಕಚ್ಚುತ್ತಿದ್ದ ಇರುವೆಗಳನ್ನು ಕೊಡವಿಕೊಂಡೆವು. ಅಯ್ಯಯ್ಯಪ್ಪೋ, ಇನ್ನು ಈ ಇರುವೆಗಳ ತಪ್ಪ ನಮ್ಮಿಂದ ಸಾಧ್ಯ ಇಲ್ಲ ತಡೆಯೋದಕ್ಕೆ ಅಂಥೇಳಿ ಕೊಂಬೆಯಿಂದ ಒಂದೇ ಸಲಕ್ಕೆ ಕೆಳಗಡೆಗೆ ಜಿಗಿದು ಮೈ ತುಂಬ ಎಲ್ಲ ಮೆತ್ಕೊಂಡು ಬಿದ್ದಿತ್ತು. ಅದನ್ನೆಲ್ಲ ಸಾವರಿಸ್ಕೊಂಡು ಹೊರಿಸ್ಕೊಳ್ಬೇಕಾಯ್ತಂತಂದರೆ ಅದು ಸಾಹಸನೇ, ದೊಡ್ಡ ಸಾಹಸನೇ. ಹರಸಾಹಸ ಅಂದರೂ ಚಿಂತೆ ಇಲ್ಲ. ಯಾಕೆ ಅಂತಂದ್ರೆ ಒಂದೆರಡಲ್ಲ, ಸಾವಿರಾರು ಇರುವೆಗಳು ಮೆತ್ಕೊಂಡು ಬಿಡ್ತಾವೆ. ಅವು ಭಾಳ ಕೆಲವೊಂದು ಸಲ ತಮ್ಮಲ್ಲಿರ್ತಕ್ಕಂಥ ಆ ವಿಷವನ್ನು ಬಿಟ್ಟು ಬಿಡ್ತಿರ್ತವು. ಆ ಗೂಡಿನಿಂದ ಇರುವೆಗಳು ಹೊರಬಂದು ಗೂಡಿನ ಮೇಲೆಲ್ಲ ನೆರೆದದ್ದರಿಂದ ಹಸುರೆಲೆಗಳನ್ನು ಅಂಟಿಸಿ ಮಾಡಿದ್ದ ಗೂಡು ಈಗ ಕೆಂಪಗೆ ಕಾಣುತ್ತಿತ್ತು. ಆ ಗೂಡಿನಿಂದ ಎಲ್ಲ ಒಂದೇ ಸಲಕ್ಕೆ ಹೊರಗೆ ಬಂದ ಕೂಡಲೇ ಸಾಮಾನ್ಯವಾಗಿ ಎಲೆಗಳು ಹಸಿರಿರ್ತಾವಲ್ಲ, ಎಷ್ಟು ಬಂದು ಒಂದೇ ಸಲಕ್ಕೆ ಆ ಇರುವೆಗಳು ಅಂತಂದ್ರೆ ಆ ಹಸಿರು ಎಲೆಗಳೆಲ್ಲ ಕೆಂಪು ಎಲೆಗಳು ಆಗಿ ಬಿಟ್ಟದ್ದು. ಈ ಪ್ರಕಾರವಾಗಿ ಅದ್ಭುತವಾದಂತಹ ಆ ಇರುವೆಗಳನ್ನು ನೆನೆಸಿಕೊಂಡರೆ ಮೈ ನಿಜವಾಗಿಯೂ ಜಿಮ್ ಅಂತದೆ ಮಕ್ಕಳೇ. ಅಷ್ಟೇ ಅಲ್ಲ ನೋಡಿರಿ, ವೆರಿ ಇಂಟ್ರೆಸ್ಟಿಂಗ್, ಭಾಳ ಚೆಂದಿದೆ. ಅಂಗಿಯ ಒಳಗೆ ಚಡ್ಡಿಯ ಒಳಗೆ ಎಲ್ಲ ಕಡೆಯೂ ಸೇರಿಕೊಂಡು ಕಚ್ಚುತ್ತಿದ್ದ ಅವನ್ನು ಆ ಮರದಿಂದ ಹೇಗಾದರೂ ಉಚ್ಚಾಟಿಸಲೇಬೇಕೆಂದು ದೃಢ ನಿಶ್ಚಯ ಮಾಡಿ ಮರವನ್ನು ಗಟ್ಟಿಯಾಗಿ ಹಿಡಿದು ಅಲ್ಲಾಡಿಸತೊಡಗಿದೆ. ಆಗ ಗೂಡಿನಿಂದ ಧಾರಾಕಾರವಾಗಿ ಇರುವೆಗಳು ಹೊರಬಂದು ದಾಳಿಗೆ ಸಜ್ಜಾದವು. ಇವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ರೆಡಿಯಾಗಿಬಿಟ್ಟು ಅಂತ ಇವರೇನಂತಾರೆ, ಸಿಟ್ಟು ಬಂದಿತ್ತಲ್ಲ, ನಾವು ಒಂದೆರಡು ಹಣ್ಣು ಏನಾದರೂ ಸಿಗ್ತಾ ನೋಡೋಣ ಅಂತ ಹೋಗಿದ್ರೆ ಈ ಪ್ರಕಾರ ಮರದಿಂದ ನಮಗೆ ತಳ್ಳಿ ಕೆಳಗೆ ಇಳಿಸಿಬಿಟ್ಟು ಹಾಗಾದರೆ ಹೇಗೆ ಅಂಥೇಳಿ ಇವರು ಸಿಟ್ಟಿನಿಂದ ಸಣ್ಣ ಮಕ್ಕಳು ನೋಡ್ರಿ. ಹೀಗಾಗಿ ಇವರೇನು ಮಾಡಿದ್ರು, ಆ ಮರವನ್ನು ಅಲ್ಲಾಡಿಸಿ ಅವನ್ನು ಕೆಳಗೆ ಬೀಳಿಸೋಣ ಅಂಥೇಳಿ ಎಷ್ಟು ಸಾಧ್ಯಷ್ಟು ಮರವನ್ನು ಅಲ್ಲಾಡಿಸಿ ಕೆಳಗಡೆಗೆ ಬಿಟ್ಟು ಬಿಡ್ತಾರೆ. ಆಗ ಏನಾಗ್ತದೆ, ಆ ಇರುವೆಗಳು ಏನಾಗ್ಬಿಡ್ತವೆ, ಧಾರಾಕಾರವಾಗಿ ಹೊರಗೆ ಬಂದು ಕೆಳಗೆ ಬಿದ್ದು ಇವ್ರ ಸುತ್ತಮುತ್ತ ಇವ್ರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ರೆಡಿಯಾಗಿಬಿಟ್ಟು, ದಾಳಿ ಮಾಡ್ಲಿಕ್ಕೆ ರೆಡಿಯಾಗಿಬಿಟ್ಟು. ನಮ್ಮ ಪ್ರಯತ್ನ ಸತತವಾಗಿ ಮುಂದುವರಿಯಿತು. ಗೂಡಿಗೆ ಅಂಟಿಸಿದ್ದ ಎಲೆಗಳು ಬೇರೆ ಬೇರೆಯಾಗಿ ಇರುವೆಗಳು ಎಲ್ಲ ಉದುರಿ ಬಿದ್ದು ಹರಿದಾಡತೊಡಗಿದವು. ಇರುವೆಗಳಿಗೆ ತಕ್ಕ ಶಾಸ್ತಿಯಾಯಿತು ಎಂದು ನಮಗೆ ಸಮಾಧಾನವಾಯಿತು.
ಆದರೂ ಕೂಡ ಇವರು ತಮ್ಮ ಪ್ರಯತ್ನ ಬಿಡಲಿಲ್ಲ. ನಮ್ಮ ಪ್ರಯತ್ನ ಹಾಗೆ ಸತತವಾಗಿ ಮುಂದುವರಿತಾವೆ, ಏನು ಮಾಡ್ತಾವೆ ನೋಡೋಣ ಅಂತೇಳಿ ಗಿಡ ಅಲ್ಲಾಡಿಸೋದು 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 ಅಲ್ಲಿ ಅವೆಲ್ಲ ಗೂಡಿನೊಳಗೆ ಅಂಟಿಸಿದ್ದು, ಎಲೆಗಳ ಮೇಲೆಲ್ಲ ಕೆಂಪು ಕುಂತಿದ್ದು ಅಂತ ಹೇಳಿದಲ್ಲ, ಹಸಿರೆಲೆ ಹೋಗಿ ಕೆಂಪೆಲೆ ಆಗಿದ್ದು ಅಂತೇಳಿ ಎಲ್ಲ ಬಿದ್ದು 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 ನೆಲದ ಮೇಲೆ ಬಿದ್ದು ಹರಿದಾಡತೊಡಗಿದವು. ಆಗ ಮನಸ್ಸಿಗೆ ಏನೋ ಒಂದು ಸಮಾಧಾನ ಆಯಿತು. ಏನು ಸಮಾಧಾನ? ತಕ್ಕ ಶಾಸ್ತ್ರಿ ಆಯಿತು ಅದಕ್ಕಂತೆ, ತಕ್ಕ ಶಾಸ್ತ್ರಿ ಆಯಿತು ಅಂಥೇಳಿ ಸಮಾಧಾನ ಆಯಿತು. ಆನಂತರ ನಮ್ಮ ತಂದೆಯವರಿಗೆ ನಾವು ಈ ವಿಷಯವನ್ನೆಲ್ಲ ತಿಳಿಸಿದೆವು. ಮನೆಗೆ ಹೋಗಿ ಕುವೆಂಪು ಅವರಿಗೆ ಈ ವಿಷಯ ತಿಳಿಸಿದಾಗ ಅವರು ಹೇಳ್ತಾರೆ, ಮಕ್ಕಳೇ ಅವು ಚಗಳಿ ಇರುವೆಗಳು ಅಂತ ಹೇಳ್ತಾರೆ. ಚಗಳಿ ಇರುವೆಗಳು ನೋಡಿರಿ, ಎಷ್ಟು ಚೆಂದ ಪ್ರವೇಶ ನೀಡಿದ್ದಾರೆ ಪಾಠಕ್ಕೆ. ಚಗಳಿ ಇರುವೆಗಳು ಅಂತ ಹೇಳ್ತಾರೆ. ಇನ್ನು ಮಲೆನಾಡಿನಲ್ಲಿ ಅವುಗಳು ಮೊಟ್ಟೆ ಮತ್ತು ಮರಿಗಳನ್ನೆಲ್ಲ ಹಿಡಿದು ಅರೆದು ಚಟ್ನಿ ಮಾಡಿ ನಂಚಿಕೊಂಡು ತಿನ್ನುತ್ತಾರೆ. ಇದು ಮಲೆನಾಡಿನಲ್ಲಿರ್ತಕ್ಕಂಥ ಒಂದು ಜನಾಂಗ. ಆ ಮಲೆನಾಡಿನಲ್ಲಿರ್ತಕ್ಕಂಥ ಕಾಡು ನಿವಾಸಿಗಳು ಸಾಮಾನ್ಯವಾಗಿ ಅವರೇನು ಮಾಡ್ತಾರೆ, ಆ ಚಗಳಿ ಇರುವೆ ಮೊಟ್ಟೆಗಳಿರ್ತಕ್ಕಂಥದ್ದನ್ನೆಲ್ಲ ಸವರಿಕೊಂಡು ಹೋಗಿ ಅಥವಾ ಮರಿಗಳನ್ನೆಲ್ಲ ಸವರಿಕೊಂಡು ಹೋಗಿ ಸೇರಿಸಿ ಚಟ್ನಿ ಮಾಡಿ ಅದು ಊಟದ ಜೊತೆಗೆ ಉಪ್ಪಿನಕಾಯಿ ತಿಂದಂಗೆ ನಂಚಿಕೊಂಡು ಅಥವಾ ಚಟ್ನಿ ಪುಡಿ ತಿಂದಂಗೆ ನಂಚಿಕೊಂಡು ಅದನ್ನು ತಿಂತಾರೆ ಅಂಥೇಳಿ ಕುವೆಂಪು ಅವರು ತಮ್ಮ ಮಕ್ಕಳಿಗೆ ಇದರ ಬಗ್ಗೆ ಜ್ಞಾನ ನೀಡ್ತಾರೆ. ಅವರೇ ವಿವರಿಸಿದಂತೆ ಮಲೆನಾಡಿಗರ ಪ್ರಿಯ ಇರುವೆಗಳ ಪರಿಚಯ ಈ ಚಗಳೆ ಇರುವೆಗಳ ಪಾಠ. ಇದು ಈ ಪ್ರಕಾರ ಇಷ್ಟೆಲ್ಲ ಹೇಳಿದ್ದು ಕುವೆಂಪು ಮತ್ತು ಇಲ್ಲಿರತಕ್ಕಂಥ ಪೂರ್ಣಚಂದ್ರ ತೇಜಸ್ವಿ ಅವರ ಈ ಸಂಭಾಷಣೆಗಳೇನಿವೆಲ್ಲ ಇವೆಲ್ಲ ಚಗಳಿ ಇರುವೆಯಲ್ಲಿ ಚಗಳಿ ಇರುವೆಯ ಆರಂಭಕ್ಕೆ ಕಾರಣ ಆಗ್ತಕ್ಕಂಥ ಮಾತು ಇಲ್ಲಿ ಬರ್ತದೆ. ಮಕ್ಕಳೇ, ಈಗ ನಾನು ನೇರವಾಗಿ ಪಾಠಕ್ಕೆ ಬರ್ತೇನೆ. ಇರುವೆಗಳ ವರ್ಗದಲ್ಲಿಯೇ ಅದ್ಭುತವೆಂದು ವರ್ಣನೆಗೆ ಒಳಗಾಗಿರುವ ಚಗಳಿ ಇರುವೆಗಳು ಮಲೆನಾಡಿಗರ ಚಿರಪರಿಚಿತ. ಇವು ಕಾಡಿನಲ್ಲಿ ತೋಟದಲ್ಲಿ ಅಗಾಧವಾದ ಗೂಡುಗಳನ್ನು ಕಟ್ಟಿಕೊಂಡು ವಾಸಿಸುತ್ತವೆ. ಎಲೆಗಳನ್ನು ಒಂದಕ್ಕೊಂದು ಸೇರಿಸಿ ಇವು ಕಟ್ಟುವ ಗೂಡುಗಳನ್ನು ಕೊಟ್ಟೆ ಎನ್ನುತ್ತಾರೆ. ನೋಡ್ರಿ ಈ ಎರಡು ಮೂರು ಸಾಲುಗಳು. ಇರುವೆಗಳಲ್ಲಿ ಈಗಾಗಲೇ ನಾನು ಹೇಳಿದ್ದೇನೆ, ಅನೇಕ ಪ್ರಕಾರದ ಇರುವೆಗಳು ಇರ್ತವೆ ಅಂಥೇಳಿ. ಅದರಲ್ಲಿ ಚಗಳಿ ಇರುವೆ ಇದು ಒಂದು ವರ್ಗ, ವರ್ಗದ ಪ್ರಕಾರ, ಇದು ಒಂದು ಕ್ಲಾಸ್, ಇದೊಂದು ವರ್ಗ. ಇವು ನಮ್ಮ ಕಡೆಗೆ ಈ ಉತ್ತರದ ಕರ್ನಾಟಕದ ಕಡೆಗೆ ಚಗಳಿ ಇರುವೆಗಳನ್ನು ನೋಡ್ಲಿಕ್ಕೆ ಸಿಗೋದಿಲ್ಲ ಬಿಡ್ರಿ. ಇದ್ರೂ ಎಲ್ಲಿಯೋ ಅಪರೂಪಕ್ಕೆ ಇರ್ಬೋದು, ಇಲ್ಲ ಅಂತ ಕೂಡ ನಾನು ಹೇಳೋದಿಲ್ಲ. ಇನ್ನು ಇವು ಮಲೆನಾಡಿನಲ್ಲಿರ್ತಕ್ಕಂಥ ಜನತೆಗೆ ಸರ್ವೇ ಸಾಮಾನ್ಯವಾದದ್ದು. ಕಾಡಿನಲ್ಲಿ ತೋಟದಲ್ಲಿ ಅಗಾಧವಾದಂಥ ಈ ಮರಗಳ ಈ ಒಂದೇನು ದಟ್ಟವಾದಂಥ ಕಾಡುಗಳು ಇರ್ತಾವೆ, ಮರಗಳ ಗುಂಪುಗಳು ಸಮೂಹ ಇರ್ತಾವಲ್ಲ, ಅಲ್ಲಿ ಇವು ತಮ್ಮ ಮನೆಯನ್ನು ಕಟ್ಟಿಕೊಂಡು ವಾಸ ಮಾಡ್ತವೆ. ಇವು ಹ್ಯಾಂಗೆ ಮನೆ ಕಟ್ತಾವೆ ಅಂತಂದ್ರೆ ಎಲೆಗಳನ್ನು ಒಂದಕ್ಕೂ, ಇಲ್ಲಿ ಎರಡು ಎಲೆಗಳಿತ್ತು ಅಂತ ಮೂರು ಎಲೆಗಳು, ಅವೆಲ್ಲ ಹಿಂಗೆ ಒಂದಕ್ಕೊಂದು ಸೇರಿಸಿ ಅವೇನು ಮಾಡ್ತಾವೆ, ಗೂಡು ಕಟ್ತಾವೆ. ಆ ಗೂಡಿಗೆ ಏನಂತಾರಂದ್ರೆ, ಇಲ್ಲಿದೆ ನೋಡಿರಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಇದು, ಈ ಗೂಡಿಗೆ ಏನಂತಾರಂದ್ರೆ ಕೊಟ್ಟೆ ಅಂತ ಹೇಳ್ತಾರೆ. ಎಲೆಗಳನ್ನು ಹೀಗೆ ಸೇರಿಸಿ ಕೂಡುವ ಒಂದು ಗೂಡಿಗೆ ಕೊಟ್ಟೆ ಅಂತ ಹೇಳ್ತಾರೆ. ಇದು ಒಂದು ಪ್ರಕಾರ. ಇನ್ನು ಅತ್ಯಂತ ಸಂಕೀರ್ಣ ಸಂದೇಶಗಳನ್ನು ತಿಳಿಸಬಲ್ಲ ಭಾಷೆ ಅಥವಾ ಸಂವಹನ ಮಾಧ್ಯಮ ಇಲ್ಲದೆ ಈ ಇರುವೆಗಳು ಇಷ್ಟೆಲ್ಲ ಕೆಲಸ ಮಾಡಲು ಸಾಧ್ಯವಿಲ್ಲ ಎನ್ನುವುದು ಇದರಿಂದ ತಿಳಿದು ಬರುತ್ತದೆ. ಯಾಕೆ ಅಂತಂದ್ರೆ, ನಾವು ಒಂದು ಮನೆ ಕಟ್ಟಬೇಕಾಯಿತು ಅಂತಂದ್ರೆ ಅಲ್ಲಿ ಅನೇಕರು ಬೇರೆ 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 ಜನರು ಇರಬೇಕಾಗ್ತದೆ. ಮನೆ ಕಟ್ಟುವವನಿರಬೇಕು, ಕೆಲಸ ಮಾಡುವವನಿರಬೇಕು, ಕಟ್ಟಿಗೆ ಕೆಲಸ ಮಾಡುವವನಿರಬೇಕು, ಕಬ್ಬಿಣದ ಕೆಲಸ ಮಾಡುವವನಿರಬೇಕು, ಗಾರೆ ಕೆಲಸ ಮಾಡುವ, ಏನೇನೋ ಇರ್ತದೆ. ಹಾಗೆ ಇಲ್ಲಿ ನಾವು ಸಹಜವಾಗಿಯೇ ಇಂಥ ಒಂದು ಅದ್ಭುತವಾದಂಥ ಕೆಲಸ, ಎಲೆಗಳನ್ನು ಹೆಣೆದು ಕೊಟ್ಟೆ ಕಟ್ಟಬೇಕಲ್ಲ, ಅದಕ್ಕೆ ಬಹುತೇಕ ಅವುಗಳಿಗೆ ಒಂದು ಭಾಷೆ ಇರಬಹುದು ಅಥವಾ ಸಂಕೀರ್ಣವಾದಂಥ ಸಂದೇಶಗಳನ್ನು ತಿಳಿಸಬಲ್ಲಂಥ ಭಾಷೆ. ವೆರಿ ಕಾಂಪ್ಲೆಕ್ಸ್, ಸಂಕೀರ್ಣ ಅಂತಂದರೆ ಜಟಿಲವಾಗಿರತಕ್ಕಂತಹ ಸಂದೇಶ, ಮೆಸೇಜ್, ಕಾಂಪ್ಲೆಕ್ಸ್ ಮೆಸೇಜ್ಗಳನ್ನು ತಿಳಿಸಬೇಕಾಗ್ತದೆ ಅಂಥ ಭಾಷೆ ಅವುಗಳಲ್ಲಿ ಇರಬಹುದು. ಅಥವಾ ಒಂದು ಸಂವಹನ ಮಾಧ್ಯಮ, ಓಕೆ, ಅವರಿಗೆ ತಿಳಿತಕ್ಕಂಥ ಒಂದು ಮೀಡಿಯಾ, ಓಕೆ,
ಒಬ್ಬರು ಇನ್ನೊಬ್ಬರಿಗೆ ಅರ್ಥ. ಭಾಷೆ ಅಂತಂದ್ರೆ ಧ್ವನಿಯಿಂದಲೇ ಬರಬೇಕು ಅಂತಲ್ಲ, ಒಂದು ಯಾವುದೋ ಒಂದು ಸಂಜ್ಞೆಯಿಂದ ಕೂಡ ಆಗಬಹುದು. ಅದಕ್ಕೆ ಸಂವಹನ ಮಾಧ್ಯಮ ಅಂತ ಹೇಳ್ತಾರೆ. ಯಾವುದೋ ಒಂದು ಸಂವಹನ ಮಾಧ್ಯಮದಿಂದಲೂ ಕೂಡ ಇದು ಆಗಬಹುದು ಅಂಥೇಳಿ ಹೇಳ್ತಾರೆ. ಕಮ್ಯುನಿಕೇಷನ್, ಕಮ್ಯುನಿಕೇಷನ್ ಅಂತ ಹೇಳ್ತಾರೆ. ಸಂವಹನ ಮಾಧ್ಯಮ ಅಂದರೆ ಕಮ್ಯುನಿಕೇಷನ್ ಮೀಡಿಯಾ. ಈ ಪ್ರಕಾರವಾಗಿ ಇದು ಇಲ್ಲ ಅಂತಂದರೆ ಅವಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅದು ಮುಂದೆ ಬರ್ತವೆ, ಹ್ಯಾಂಗೆ ಒಂದಕ್ಕೊಂದು ಕಮ್ಯುನಿಕೇಟ್ ಮಾಡ್ತವೆ ಅಂತಕ್ಕಂಥದ್ದು ಈ ಮುಂದಿನ ಪ್ಯಾರಾಗ್ರಾಫ್ಗಳಲ್ಲಿ ಅವು ಬರ್ತಾ ಹೋಗ್ತವೆ. ಇನ್ನು ಸಂಘ ಜೀವಿಗಳಾದ ಈ ಇರುವೆಗಳು ಇಡೀ ಗೂಡು ಒಂದೇ ಎನ್ನುವಷ್ಟು ಶಿಸ್ತಿನಿಂದ ವರ್ತಿಸುತ್ತವೆ. ಗೂಡು ಅಂತಂದಾಗ ಮನೆ ಅಂತ ಅರ್ಥ. ಅಲ್ಲಿ ಗೂಡಿನೊಳಗೆ ಅವು ಸಂಘ ಜೀವಿಗಳಾಗಿರ್ತವೆ. ತಮ್ಮಲ್ಲೇ ತಾವು ಜಗಳ ಮಾಡಿಕೊಳ್ಳೋದಾಗಲಿ ಅಥವಾ ಭಿನ್ನಾಭಿಪ್ರಾಯಗಳಾಗಲಿ ಅಥವಾ ಇರುವುದಿಲ್ಲ. ಅವು ಸಹಕಾರ ಬುದ್ಧಿಯುಳ್ಳಂಥವುಗಳಾಗಿರ್ತವೆ, ಸಂಘ ಜೀವಿಗಳಾಗಿರ್ತವೆ ಈ ಇರುವೆಗಳು. ಅವು ಗೂಡನ್ನು ಕಟ್ಟಿಕೊಂಡು ಭಾಳಷ್ಟು ಶಿಸ್ತಿನಿಂದ ವೆರಿ ಡಿಸಿಪ್ಲೈನ್ಡ್ ಲೈಫ್ ಅವು ಮೇಂಟೈನ್ ಮಾಡ್ತಿರ್ತವೆ ಅಂಥೇಳಿ ಹೇಳ್ತೇನೆ ಮಕ್ಕಳೇ. ಈ ಪ್ರಕಾರವಾಗಿ ಪೂರ್ಣಚಂದ್ರ ತೇಜಸ್ವಿಯವರು ಹೇಳತಕ್ಕಂಥ ಅನೇಕ ಸಂಗತಿಗಳು ಇನ್ನು ಇವೆ. ಆ ಉಳಿದ ಭಾಗಗಳನ್ನು ನಾನು ನಿಮಗೆ ಮುಂದಿನ ಅವಧಿಯಲ್ಲಿ ಹೇಳಲಿದ್ದೇನೆ. ಇದುವರೆಗೆ ನನ್ನೊಂದಿಗೆ ಸಹಕರಿಸಿರುವ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ಇದೇ ಪ್ರಕಾರವಾಗಿ ಎಲ್ಲ ಪಾಠಗಳನ್ನು ತಾವು ಅನೇಕ ಸಲ ನೋಡಬೇಕು. ಇದರಿಂದ ತಮಗೆ ಪರೀಕ್ಷಾ ದೃಷ್ಟಿಯಿಂದಲೂ ಒಳ್ಳೆಯದು, ಜೊತೆ ಜೊತೆಯಲ್ಲಿ ತಮಗೆ ಜ್ಞಾನವಾಗ್ತದೆ. ಏ 7ನೇ ತರಗತಿ ಮುಗಿದುಕೊಳ್ಳಿದ ನಾನು ಮರೆತು ಬಿಡ್ತೇನೆ ಇದು ಸಾಕು ಅಂತೇಳಿ ಹೇಳಬಾರದು. ಯಾವಾಗಲೂ ಎಲ್ಲವೂ ಅದು ಜ್ಞಾನ. ನಿಮ್ಮ ತಲೆಯಲ್ಲಿ ನಿಮ್ಮ ಮಿದುಳಿನಲ್ಲಿ ಸ್ಪೇಸ್ ಎಷ್ಟಿದೆ ಅಂತಂದರೆ ಮ್ಯಾಕ್ಸಿಮಮ್ ಸ್ಪೇಸ್ ಇದೆ. ಎಷ್ಟು ಬೇಕಾದಷ್ಟು ಇಡಬಹುದು ನೀವು, ಅದನ್ನು ಅಳಿಲಿಕ್ಕೆ ಆಗಂಗಿಲ್ಲ. ನೀವು ನಿಮ್ಮ ಈ ಒಂದು ಮೊಬೈಲ್ಗಳಲ್ಲಿ, ಕಂಪ್ಯೂಟರ್ಗಳಲ್ಲಿ, ಲ್ಯಾಪ್ಟಾಪ್ಗಳಲ್ಲಿ ನೀವು ಹೇಳ್ತಿರಲ್ಲ 164 GB ಇದೆ, 200 GB ಇದೆ, 300 GB ಇದೆ ಅಂತೇಳಿ. ಇಲ್ಲಿ ಇಟ್ ಈಸ್ ಕೌಂಟ್ಲೆಸ್ GB ಆಫ್ ದ ಮೆಮೊರಿ ಇನ್ ಯುವರ್ ಬ್ರೈನ್. ಓಕೆ, ಅಷ್ಟೆಲ್ಲ ಇದೆ. ಆದರೆ ನೀವು ಇಷ್ಟೇ ಅದನ್ನು ಇಟ್ಕೊಳ್ಳಬೇಕು, ನಂಬಬೇಕು. ಐ ಶುಡ್ ನಾಟ್ ಫರ್ಗೆಟ್ ಇಟ್ ಅಂತ ಹೇಳಬೇಕು. ಯಾಕೆ ಮರಿಬೇಕಪ್ಪ? ಏನೂ ಮರೆಯಬೇಕಾಗಿಲ್ಲ. ನಿಮ್ಮ ಜೀವನದ ಯಾವ ಘಟನೆಗಳನ್ನು ಮರೆಯಬೇಕಾಗಿಲ್ಲ, ಯಾವ ಪಾಠವನ್ನು ಮರೆಯಬೇಕಾಗಿಲ್ಲ. ಸೊ ನಾವು ಮತ್ತೆ ಮುಂದಿನ ಅವಧಿಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಸಮಯ ಕಳೆದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.